ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಬೆನ್ನಿಗೆ ನಿಂತ ದಲಿತ ಮಾದಿಗ ಸಮನ್ವಯ ಸಮಿತಿ. ಹೌದು, ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ಪಕ್ಷಪಾತ ಮಾಡುತ್ತಿದ್ದಾರೆ. ಹಾಗೆ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸರಿಯಲ್ಲ. ಗಣ ನ್ಯಾಯಾಲಯದ ತೀರ್ಪು ವ್ಯತಿರಿಕ್ತವಾಗಿ ಬಂದರೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗಿ ರಾಜೀನಾಮೆ ನೀಡುವುದು ಬೇಡ ಎಂದು ಡಿಎಂಎಸ್ಸಿ ಸಂಘಟನೆಯ ರಾಜ್ಯಾಧ್ಯಕ್ಷ ಲಿಂಗರಾಜ್ ತಾರಫೈಲ್ ಅವರು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ಟಿ 4 ನ್ಯೂಸ್, ಕಲಬುರಗಿ. ಏನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು ಇದೆ. ಆ ತೀರ್ಪಿನ ಅಂಗವಾಗಿ ಇಂದು ನಾವು ದಲಿತ ಮಾದಿಗ ಸಮನ್ವಯ ಸಮಿತಿ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಜೊಲ್ಲೆಯವರು, ಶ್ರೀಮಂತ್ ಭಂಡಾರಿಯವರು ಹಾಗೂ ಪ್ರಕಾಶ್ ಗುಲಾಬಡಿಯವರು ಹಾಗೂ ನಾಲ್ವರವರು ಹಾಗೂ ರೋಹಿತ್ ಗುಲಾಬಡಿಯವರು ಹಾಗೂ ದೇವರಾಜ್ ಕೊಲ್ಲೂರವರು, ದಿಗಂಬರ್ ತ್ರಿಮೂರ್ತಿಯವರು ಎಲ್ಲ ನಮ್ಮ ಸಮಿತಿ ವತಿಯಿಂದ ನಾಳೆ ಏನೇ ತೀರ್ಪು ಬಂದರೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ನೀಡಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಯಾವುದೇ ಜಾತಿ ಜನಾಂಗದವರಿರಲಿ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಆಡಳಿತವನ್ನು ನಡೆಸ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಎಲ್ಲರಿಗೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಜಗಜ್ಯೋತಿ ಅಣ್ಣ ಬಸವಣ್ಣನವರಾಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಮೇಧಾವಿಗಳೇನು ಕನಸು ಕಂಡಿದ್ರು ಈ ಒಂದು ನೆಲದಲ್ಲಿ ಸರ್ವರಿಗೂ ಕೂಡ ಸಮಪಾಲು ಸಮಬಾಳು ಇರಬೇಕು ಅಂತಕ್ಕಂಥ ಏನು ಕನಸನ್ನು ಕಂಡಿದ್ರು, ಆ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಒಂದು ರಾಜಕಾರಣಕ್ಕೆ ಬಂದಿರತಕ್ಕಂಥ ಒಬ್ಬ ಅಪ್ಪಟ ಏನು ದೇಶಾಭಿಮಾನಿ ಆಗಿರ್ಬೋದು, ಅಪ್ಪಟ ಎಲ್ಲ ಜಾತಿ ಜನಾಂಗದವರಿಗೂ ಮುಖ್ಯವಾಹಿನಿಗೆ ತರತಕ್ಕಂಥ ಒಬ್ಬ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಏನೇ ಒತ್ತಡ ಬಂದರೂ ಕೂಡ ಯಾಕಂತೇಳಂದರೆ ನಾವು ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಯಾಕಂತೇಳಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತಕ್ಕಂಥ ಹತ್ತು ಹಲವಾರು ಜನರ ಮೇಲೆ ದೂರ ನಿದ್ರೂ ಕೂಡ ಈ ಒಂದು ದೇಶದ ಒಬ್ಬ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಏನು ಕುಮಾರಸ್ವಾಮಿ ಅವರ ಮೇಲೆ ದೂರಿದೆ, ಏನು ಮಾಜಿ ಸಚಿವರುಗಳಾಗಿರ್ತಕ್ಕಂಥ ನಿರಾಣಿ ಅವರ ಮೇಲೆ ದೂರಿದೆ, ಶಶಿಕಲಾ ಜೊಲ್ಲೆ ಅವರ ಮೇಲೆ ದೂರಿದೆ, ಹೀಗೆ ಹತ್ತು ಹಲವಾರು ನಾಯಕರುಗಳ ಮೇಲೆ ದೂರಿದ್ರೂ ಸಹ ಏನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಅವರಿಗೆ ಕೂಡ ಪ್ರಾಸಿಕ್ಯೂಷನ್ಗೆ ಅವರು ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ. ಏನೇ ತೀರ್ಪು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ನೀಡಬಾರ್ದು, ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಏನು ತೀರ್ಪು ವಿರುದ್ಧವಾಗಿ ಬಂದರೂ ಕೂಡ ರಾಜ್ಯಪಾಲರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತೀವಪ್ಪ ಅಂತೇಳಂತಂದರೆ ಇನ್ನೂ ಹತ್ತು ಹಲವಾರು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರ ಮೇಲೂ ಕೂಡ ದೂರಿದೆ, ಅವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬೇಕು. ಒಂದು ವೇಳೆ ತೀರ್ಪು ಸಿದ್ದರಾಮಯ್ಯ ಅವರ ಪರವಾಗಿ ಬಂದರೂ ಕೂಡ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡ್ತೀವಿ, ರಾಜ್ಯಪಾಲರನ್ನು ಅಟಾವ್ ಈ ರಾಜ್ಯವನ್ನು ಬಚಾವ್ ಅಂತೇಳಿ. ಯಾಕಂತೇಳಂದ್ರೆ ಪರ ತೀರ್ಪು ಬಂದರೆ ಇವರು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜಾಹೀರಾಗಿ, ವಿರುದ್ಧ ತೀರ್ಪು ಬಂದರೆ ಇವರು ಎಲ್ಲ ಹಿಂದುಳಿದಿರ್ತಕ್ಕಂಥ ರಾಜಕಾರಣಿಗಳ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು. ಅದಕ್ಕಾಗಿ ನಾಳೆ ನಡೆಯುವಂಥ ತೀರ್ಪು ಏನಾದರೂ ಕೂಡ ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲವಾಗಿ ನಿಲ್ತೀವಿ. ಇಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತು ಹಲವಾರು ಸಂಘಟನೆಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಳ್ತೀವಿ. ಇಂಥ ಒಬ್ಬ ರಾಜಕಾರಣ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಯಾಕಂತೇಳಂದರೆ ಈಗ ನೋಡಿ ಹಸಿದವರಿಗೆ ಅನ್ನವನ್ನು ನೀಡ್ತಕ್ಕಂಥ ಯೋಜನೆ ಆಗಿರ್ಬೋದು, ಪಂಚ ಗ್ಯಾರಂಟಿಗಳಾಗಿರ್ಬೋದು, ಆ ಎಲ್ಲ ಗ್ಯಾರಂಟಿಗಳಲ್ಲಿ ಕೂಡ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸೇರ್ತಕ್ಕಂಥ ಗ್ಯಾರಂಟಿಗಳಿವೆ. ಅಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದ ಆಗಿಲ್ಲ. ಅದಕ್ಕೆ ಅಂಥ ಒಬ್ಬ ಅಪ್ಪಟ ರಾಜಕಾರಣಿಯನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲ ಜಾತಿ ಜನಾಂಗದವರ ಕರ್ತವ್ಯ ಇದೆ, ಎಲ್ಲ ಸಂಘ ಸಂಸ್ಥೆಗಳ ಕರ್ತವ್ಯ ಇದೆ, ಈ ರಾಜ್ಯದ ಸಾರ್ವಜನಿಕರ ಕರ್ತವ್ಯನೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ನಾಳೆ ಬರ್ತಕ್ಕಂಥ ತೀರ್ಪು ಏನು ಬಂದರೂ ಕೂಡ
ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ನೀಡಬಾರದು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಕೂಡ ಅಕಸ್ಮಾತ್ ನಿರ್ಧಾರ ಮಾಡೋದಂದ್ರೆ ಯಾವಾಗ ಸರ್ ಪಕ್ಷ ನಿರ್ಧಾರ ಮಾಡೋದು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದ್ರೆ ಪಕ್ಷ ನಿರ್ಧಾರ ಮಾಡಿದ್ರೂ ಕೂಡ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಬೇಕು, ಅದು ತರಾತುರಿಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಣಯ ತೆಗೆದುಕೊಳ್ಳಬಾರದು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ.